ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ನಿಮಗೆಲ್ಲ ಒಂದು ಮುಖ್ಯವಾದ ಮಾಹಿತಿಗಳನ್ನು ಕೊಡ್ತೀವಿ. ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಇನ್ನೇನು ಮಾರ್ಚ್ 29ರಿಂದ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಕೂಡ ಇದೆ. ಏನಂದರೆ ಕಠಿಣ ಪರೀಕ್ಷೆ ಆಗಿರುತ್ತೆ, ಟಫ್ ಇರುತ್ತೆ ಅಂತ. ಅದ್ರ ಬಗ್ಗೆ ನಾವು ಕ್ಲಾರಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಿದ್ಯಾರ್ಥಿಗಳಿಗೆ ನಿಮಗೆ 2019-20ನೇ ಸಾಲಿನ ಮಾದರಿಯಂತೆ ಕಠಿಣತೆಯನ್ನು ಕೂಡ ಒಳಗೊಂಡಿರುತ್ತದೆ ಅಂತೇಳಿ ಇಲ್ಲಿ ಮಾನ್ಯ ಕರ್ನಾಟಕ ಪರೀಕ್ಷಾ ಮಂಡಳಿ, ಅದೇ ರೀತಿ ಮೌಲ್ಯ ನಿರ್ಣಯ ಮಂಡಳಿ ಎರಡೂ ಕೂಡ ಮರ್ಜಾಗಿ ಈಗ PUC SSLC ಬೋರ್ಡ್ ಎರಡೂ ಕೂಡ ಮರ್ಜಾಗಿ ಒಂದೇ ಬೋರ್ಡ್ ಆಗಿದೆ. ಆ ಬೋರ್ಡ್ ಅವರು ನಿಮಗೆ ನಿಖರವಾದ ಮಾಹಿತಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಮೇಯ್ನ್ ಆಗಿ ಇಲ್ಲಿ ನಿಮ್ಮ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದು ಕಷ್ಟ ಅಂತ ಆ ರೀತಿಗೆ ಏನು ಹೇಳೋಕೆ ಏನು ಡಿ ಕೂಡ ಇನ್ನೂ ಮಾಡಿಲ್ಲ, ಕಠಿಣತೆ ಒಳಗೊಂಡಿರುತ್ತೆ ಅಂತ ಹೇಳಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ನೀರಿನಕ್ಷೆ ಕುರಿತು ಅದನ್ನು ಓದ್ಕೊಂಡು ಹೋಗಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದರ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಅಷ್ಟೊಂದು ಕಠಿಣತೆ ಒಳಗೊಂಡಿರೋದಿಲ್ಲ. ವಿದ್ಯಾರ್ಥಿಗಳು ಆರಾಮಾಗಿ ಉತ್ತೀರ್ಣರಾಗ್ಬೋದು, ಪಾಸ್ ಆಗೋದು ಕೂಡ ಸುಲಭವಾಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ತಮ್ಮ ಪಾಡಿಗೆ ತಾವು ಸ್ಟಡಿಯನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಗಳು, ಓಲ್ಡ್ ಪೇಪರ್ಸ್ಗಳು, ಮುಖ್ಯವಾದ ಕ್ವಶನ್ಸ್ಗಳನ್ನ ವಿದ್ಯಾರ್ಥಿಗಳು ಓದ್ಕೊಂಡ್ರೆ ಆರಾಮಾಗಿ ಉತ್ತೀರ್ಣರಾಗ್ಬೋದು, ಅದೇ ರೀತಿ ಹೆಚ್ಚು ಅಂಕಗಳನ್ನು ಕೂಡ ಗಳಿಸ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕಠಿಣತೆ ಟಫ್ ಸ್ವಲ್ಪ ಟಫ್ನೆಸ್ ಇರುತ್ತೆ, ಬಟ್ ನಿಮಗೆ ಫುಲ್ಲು ಟಫ್ ನೀವು ಪಾಸ್ ಆಗೋಕ್ಕೆ ಆಗೋದಿಲ್ಲ ಅಂತೇಳಿ ಆ ಮಟ್ಟದಲ್ಲಿ ಪೇಪರ್ನ ಮಾಡೋಕ್ಕೆ ಪ್ರೊವಿಷನ್ ಇಲ್ಲ ವಿದ್ಯಾರ್ಥಿಗಳೇ, ಇದು ಗಮನವಿರಲಿ. ಇದು ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ. ಪರೀಕ್ಷೆ ಸುಲಭವಾಗಿರ್ತದೆ ಅಥವಾ ಟಫ್ ಆಗಿದ್ದರೂ ಕೂಡ ವಿದ್ಯಾರ್ಥಿಗಳು ಉತ್ತೀರ್ಣ ಆಗೋಕ್ಕೆ ಸುಲಭ ರೀತಿಯಲ್ಲಿ ಮಾಡ್ಕೊಳ್ತಾರೆ. ವ್ಯಾಲ್ಯೂಯೇಷನ್ ಕೂಡ ಸಿಂಪಲ್ ಆಗಿರುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ SSLC ಪರೀಕ್ಷೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.